ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ನಿಮಗೊಂದು ನೆಕ್ ಡಿಸೈನ್ ಮಾಡಿ ತೋರಿಸ್ತಾ ಇದ್ದೀನಿ. ಇದು ಒಂಥರ ಸ್ಪೆಷಲ್ ಆಗಿದೆ. ಯಾಕೆ ಅಂತ ಹೇಳ್ತೀನಿ. ಇದು ಬಂದು ಇದಕ್ಕೇನು ಹೇಳ್ತಾರೆ, ಒಂಥರ ಸಿಲ್ಕ್, ಪೇಪರ್ ಸಿಲ್ಕ್ ಅಂತ ಹೇಳ್ಬೋದೇನೋ, ಈ ಥರ ಆ ಥರ ಸ್ಯಾರಿ ಇದು. ತುಂಬ ನೋಡಿ, ನಿಮಗೆ ಕಾಣಿಸ್ತಾ ಇದೆ ಎಷ್ಟು ಟ್ರಾನ್ಸ್ಪರೆಂಟಾಗಿ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು, ಒಳಗಡೆ ಕಾಣಿಸ್ತಾ ಇದೆ. ಈ ಥರ ಸ್ಯಾರಿಗೆ ನಾನು ಇವಾಗ ವರ್ಕ್ ಮಾಡ್ತಾ ಇದ್ದೀನಿ. ಮತ್ತು ಈ ಥರ ಸ್ಯಾರಿಗೆ ಏನು ವರ್ಕ್ ಮಾಡ್ತಾ ಇದ್ದೀನಿ ಅಂತ ಅಂದರೆ, ಅವರು ಒಂದು ಸಿಂಪಲ್ಲಾಗಿ ವರ್ಕ್ ಮಾಡೋಕ್ಕೆ ಹೇಳಿದರು. ಮತ್ತು ನಾನು ಇವಾಗ ಏನು ವರ್ಕ್ ಮಾಡ್ತಾ ಇದ್ದೀನಿ ಅಂದರೆ, ಸ್ಯಾರಿನಲ್ಲಿ ಒಂದೊಂದು ಬುಟ್ಟ ಬಂದಿದೆ ಸ್ಯಾರಿನಲ್ಲಿ, ಅಂದರೆ ಪಿಂಕು ಮತ್ತು ಗ್ರೀನು ಆರೆಂಜು, ಪಿಂಕು ಗ್ರೀನು ಆರೆಂಜಲ್ಲಿ. ಈಗ ಒಂದು ವಾರ ಸ್ವಲ್ಪ ಸೈಲೆಂಟಾಗಿತ್ತು ಮನೆ. ಇವಾಗ ನನ್ನ ಮಗ ಊರಿಂದ ಬಂದಿದ್ದಾನೆ ನನ್ನ ತಮ್ಮನ ಜೊತೆ, ಹಾಗಾಗಿ ಸ್ವಲ್ಪ ಗಲಾಟೆ ಜಾಸ್ತಿ, ಸೌಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ. ಮತ್ತು ಏನಂದರೆ, ಇದಕ್ಕೆ ಸಾರಿನಲ್ಲಿ ಒಂದೊಂದು ಬುಟ್ಟ ಬಂದಿದೆ. ಯಾವ ಥರ ಅಂತ ತೋರಿಸ್ತೀನಿ ನಾನು. ಆ ಬುಟ್ಟಾದು ಯಾವ ಥರ ಫ್ಲವರ್ ಬಂದಿದೆಯಲ್ಲ, ಅದೇ ಫ್ಲವರ್ನ ಯೂಸ್ ಮಾಡಿಕೊಂಡು ನಾನು ಇವತ್ತು ನೆಕ್ ಡಿಸೈನ್ನ ಮಾಡ್ತಾ ಇದ್ದೀನಿ. ಯಾವ ಥರ ಮಾಡ್ತೀನಿ ಅಂತ ನೋಡೋದಕ್ಕಿಂತ ಮುಂಚೆ, ಯಾರ್ಯಾರು ಈ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದಾರೆ, ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆಯೇ ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರಿಬೇಡಿ. ಆದಷ್ಟು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ, ಆದಷ್ಟು ನಮ್ಮ ವಿಡಿಯೋಸ್ನ ಶೇರ್ ಮಾಡಿ ನನಗೆ ಸಪೋರ್ಟ್ ಮಾಡಿ, ಓಕೆನಾ? ನೋಡ್ತೀನಿ ಎಷ್ಟು ಲೈಕ್ ಮಾಡ್ತೀರಾ ಅಂತ. ಲೈಕ್ ಮಾಡಿದ್ರಲ್ವಾ? ಓಕೆ, ಬನ್ನಿ. ಇವಾಗ ನಾನು ಬಾಲ್ ಚೈನು ಮತ್ತು ಒಂದು ಲೈನು ಸ್ಯಾಟಿನ್ ಸ್ಟಿಚ್ ಹಾಕಿದ್ದೀನಿ. ಇವಾಗ ನಾನು ಈಗ ಸ್ಯಾರಿನಲ್ಲಿ ಯಾವ ಥರ ಒಂದೊಂದು ಫ್ಲವರ್ ಬಂದಿದೆ, ಒಂಥರ ರೋಸು ಫ್ಲವರ್ ಬಂದಿದೆ, ಅದನ್ನು ನಾನು ಇವಾಗ ಜಸ್ಟ್ ಹಾಗೆ ಒಂದು ಮಾರ್ಕಿಂಗ್ ಚಾಕಲ್ಲಿ ಹಾಗೆ ಡ್ರಾ ಮಾಡ್ಕೊಂಡಿದ್ದೀನಿ. ಈಗ ಅದ್ರ ಮೇಲೆ ಇವಾಗ ಅದು ಯಾವ ಥರ ಡ್ರಾ ಮಾಡ್ಕೊಂಡಿದ್ದೀನಿ, ಅದ್ರ ಮೇಲೇ ಇವಾಗ ಪಿಂಕ್ ಕಲ್ಲರ್ ಈ ಸೇಮ್ ಇದೇ ಥರ ಫ್ಲವರ್ ಬಂದಿದೆ ಸ್ಯಾರಿನಲ್ಲಿ. ನಾನು ಆಮೇಲೆ ಲಾಸ್ಟಲ್ಲಿ ತೋರಿಸ್ತೀನಿ ಸ್ಯಾರಿನಲ್ಲಿ ಫ್ಲವರ್ ಯಾವ ಥರ ಬಂದಿದೆ, ನಾನು ಯಾವ ಥರ ಸ್ಯಾರಿಗೆ ಮ್ಯಾಚ್ ಆಗೋ ಥರ ಡಿಸೈನ್ ಮಾಡಿದ್ದೀನಿ ಅಂತ ತೋರಿಸ್ತೀನಿ. ನೋಡಿ, ಇವಾಗ ಈ ಥರ ಫ್ಲವರ್ನ ಮಾಡ್ಕೊಳ್ತಾ ಇದ್ದೀನಿ ನಾನು. ಅವರು ಸಿಂಪಲಾಗಿ ಹೇಳಿದರು ಅಂದರೆ, ನಾನು ಕೂಡ ಯಾವುದೋ ಒಂದು ಸಿಂಪಲ್ ಡಿಸೈನ್ನ ಮಾಡಿ ನಾನು ಕೊಡ್ಬೋದಿತ್ತು, ಬಟ್ ಹೆಂಗೆಂಗೋ ಮಾಡೋದಕ್ಕಿಂತ ನಾವು ಒಂದು ಸ್ವಲ್ಪ ಯೋಚನೆ ಮಾಡಬೇಕಾಗತ್ತೆ. ಇವಾಗ ಸ್ಯಾರಿ ನೋಡಿದರೆ ಈ ಥರ ಇದೆ, ನಾವು ಯಾವುದೋ ಒಂದು ಡಿಸೈನ್ನ ಮಾಡಿಬಿಟ್ರೆ ಅದು ಮ್ಯಾಚ್ ಆಗಬೇಕಲ್ವಾ? ಸೊ ನಾವು ಮಾಡಿದ್ದು ಒಂದು ಲುಕ್ಕು ಚೆನ್ನಾಗಿ ಕಾಣಿಸ್ಬೇಕು. ಸೊ ಹಾಗಾಗಿ ನಾನು ಸ್ಯಾರಿನಲ್ಲಿರೋಂಥ ಫ್ಲವರ್ನೇ ನಾನೇ ಅದು ಒಂದು ಇಮ್ಯಾಜಿನ್ ಮಾಡಿಕೊಂಡು ಆ ಸ್ಯಾರಿಗೆ ಮ್ಯಾಚ್ ಆಗೋ ಟೈಪಲ್ಲೇ ಒಂದು ಡಿಸೈನ್ನ ಮಾಡ್ತಾ ಇದ್ದೀನಿ. ನೋಡಿ ಯಾವ ಥರ ಮಾಡ್ತೀನಿ ಅಂತ. ನೀವು ಕೂಡ ಈ ಯಾರೇ ಒಬ್ಬರು ಈ ಥರ ಒಂದು ಸ್ಯಾರಿ ಕೊಟ್ಟಾಗ ನೀವು ಅದನ್ನು ಯೋಚನೆ ಮಾಡಬೇಕಾಗುತ್ತೆ, ಯಾವ ಥರ ಸ್ಯಾರಿಗೆ ಯಾವ ಥರ ಡಿಸೈನ್ ಹಾಕಿದರೆ ಚೆನ್ನಾಗಿರುತ್ತೆ ಅಂತ. ಸ್ಯಾರಿನಲ್ಲಿ ಮತ್ತು ಒಂದೊಂದು ಫ್ಲವರು ಅಥವಾ ಏನಾದರೂ ಒಂದು ಬಂದಿದಾಗ ನಾವು ಅದೇ ಥರ ಮಾಡೋಕ್ಕೆ ಟ್ರೈ, ಬ್ಲೌಸಿಗೂ ಕೂಡ ಅದೇ ಥರ ಮಾಡೋಕ್ಕೆ ಟ್ರೈ ಮಾಡಿದಾಗ ಮ್ಯಾಚ್ ಆಗುತ್ತೆ ಮತ್ತು ಚೆನ್ನಾಗಿ ಕೂಡ ಕಾಣಿಸುತ್ತೆ, ಓಕೆನಾ? ಆ ಥರ ನಾನು ಕೂಡ ಇವತ್ತು ಮಾಡ್ತಾ ಇದ್ದೀನಿ. ನೋಡಿ, ಇವಾಗ ಆಲ್ಮೋಸ್ಟ್ ಇದು ಫ್ಲವರ್ನ ಇನ್ನೇನು ಒಂದು ಸೈಡ್ ಆದರೆ ಮುಗಿಯುತ್ತೆ. ಥ್ರೆಡ್ಡು ಖಾಲಿ ಆಯಿತು, ಬಾಬಿ ಥ್ರೆಡ್ಡು. ನೋಡಿ ಇವಾಗ ನೋಡಿ ಈ ಥರ ಫ್ಲವರ್ನೆಲ್ಲ ನೀವು ಮಾಡ್ಕೊಳ್ಳಿ. ನೋಡಿ ಈ ಥರ ಒಂದು ಫ್ಲವರು ಸ್ಯಾರಿನಲ್ಲಿ ಇತ್ತು, ಅದೇ ಥರ ನಾನು ಕೂಡ ಒಂದು ಫ್ಲವರ್ನ ಡ್ರಾ ಮಾಡಿಕೊಂಡು ಜಸ್ಟ್ ಅದೇ ಥರ ಮಾಡಿದ್ದೀನಿ. ಈಗ ಏನು ಸೆಂಟ್ರಲಿ ಗ್ಯಾಪ್ ಬಿಟ್ಟಿದ್ದೀನಲ್ವ, ಅಲ್ಲಿಗೆ ನಾನು ಲೀಫ್ ಡಿಸೈನ್ನ ಮಾಡ್ತೀನಿ. ನೋಡಿ, ಅಂದರೆ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ಇದು ಡಿಸೈನು.
ಫುಲ್ ಫಿನಿಷಿಂಗ್ ಆಗೋವರೆಗೂ ಯಾರು ಸ್ಕಿಪ್ ಮಾಡ್ದೇ ನೋಡಿ, ನಿಮಗಂತೂ ತುಂಬಾ ಯೂಸ್ಫುಲ್ ಆಗುತ್ತೆ. ನೋಡಿ ಈ ಥರ ಲೀಫ್ ಹಾಕ್ತಾ ಇದ್ದೀನಿ. ಮತ್ತು ಇನ್ನೊಂದೇನೆಂದರೆ ಸ್ಲೀವಿಗೆ ನಾನು ಸ್ಯಾರಿಲಿರುವಂಥ ಫ್ಲವರ್ನೇ ಟ್ರೇಸ್ ಮಾಡ್ಕೊಂಡಿದ್ದೀನಿ. ಅದನ್ನು ಯಾವ ಥರ ಸ್ಯಾರಿ ಮೇಲೇ ಟ್ರೇಸಿಂಗ್ ಪೇಪರ್ ಇಟ್ಬಿಟ್ಟು ಟ್ರೇಸ್ ಮಾಡ್ಕೊಂಡಿದ್ದೀನಿ ಅದನ್ನು ಕೂಡ ತೋರಿಸ್ತೀನಿ ನಾನು, ಯಾವ ಥರ ನಾನು ಟ್ರೇಸ್ ಮಾಡಿಕೊಂಡೆ, ಯಾವ ಥರ ವರ್ಕ್ ಮಾಡಿದ್ದೀನಿ ಅಂತ ಅದನ್ನು ಕೂಡ ತೋರಿಸ್ತೀನಿ. ಓಕೆನಾ? ಯಾರು ಸ್ಕಿಪ್ ಮಾಡಿದ್ದೇನೆ ನೋಡಿ ಕೊನೆವರೆಗೂ, ಮತ್ತು ಈಗ ಬಿಗಿನರ್ಸಿಗಂತೂ ತುಂಬಾ ಹೆಲ್ಪ್ ಆಗುತ್ತೆ ಈ ವಿಡಿಯೋ. ಮತ್ತು ನೋಡ್ಕೋಬೇಕು ನೀವು ಈ ಥರದ್ದೆಲ್ಲ ನೋಡಿಕೊಂಡಾಗ ಏನಾಗುತ್ತೆ ಅಂತ ಅಂದರೆ, ನಿಮಗೂ ಕೂಡ ಇದೇ ಥರ ಸ್ಯಾರಿ ಬಂದಾಗ ಒಂದು ಐಡಿಯಾ ಸಿಗುತ್ತೆ, ಓ ಈ ಥರನೂ ಮಾಡ್ಬೋದಲ್ವಾ ಅಂತ ಹೇಳಿಬಿಟ್ಟು ನಿಮಗೂ ಒಂದು ಐಡಿಯಾ ಬಂದು ನೀವು ಅದೇ ಥರ ಮಾಡ್ಬೋದು. ಓಕೆನಾ? ಈಗ ಯಾವುದೇ ಒಂದು ಫ್ಲವರ್ನ ಸ್ಯಾರಿ ಮೇಲೆ ಬಂದಿರುವಂಥದ್ದು ಫ್ಲವರ್ ಕೂಡ ನೀವು ಅದನ್ನೇ ಟ್ರೇಸ್ ಮಾಡಿಕೊಂಡು ನೀವು ಈ ಥರ ಬ್ಲೌಸ್ ಪೀಸ್ ಮೇಲೆ ಹಾಕಿ ಕೊಟ್ಟಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ, ಅದಕ್ಕೆ ಮ್ಯಾಚಿಂಗ್ ಆಗಿ ಕರೆಕ್ಟಾಗಿ ಚೆನ್ನಾಗಿ ಕಾಣಿಸುತ್ತೆ. ಸೊ ಹಾಗಾಗಿ ಈ ಥರದ್ದೆಲ್ಲ ನೀವು ಟ್ರೈ ಮಾಡಿದರೆ ಚೆನ್ನಾಗಿರುತ್ತೆ, ಬಿಗಿನರ್ಸ್ ಕೂಡ ಆರಾಮಾಗಿ ಮಾಡ್ಬೋದು. ಓಕೆನಾ? ನೋಡಿ ಇದನ್ನು ನಾನೇನು ಯಾವುದೇ ಒಂದು ಡಿಸೈನ್ದು ಟ್ರೇಸಿಂಗ್ ಡಿಸೈನ್ ತಗೊಂಡು ಅದನ್ನು ಟ್ರೇಸ್ ಮಾಡಿಕೊಂಡು ಮಾಡ್ತಾ ಇರೋವಂಥದ್ದಲ್ಲ. ಈಗ ಸ್ಯಾರಿನಲ್ಲಿರೋಂಥ ಫ್ಲವರ್ನ ನೋಡಿಕೊಂಡು ಜಸ್ಟ್ ಈ ಥರ ಮಾಡ್ಬೋದು ಅಂತ ಒಂದು ಇಮ್ಯಾಜಿನೇಷನಲ್ಲಿ ನಾನೇ ಮಾಡ್ತಾ ಇರೋದು ಅಷ್ಟೇ, ಇದನ್ನು ಎಲ್ಲೂ ನಾನೇನು ಟ್ರೇಸ್ ಮಾಡಿಕೊಂಡು ಮಾಡ್ತಾ ಇಲ್ಲ. ನೀವು ಕೂಡ ಈ ಥರ ಮಾಡ್ಬೋದು. ನಾವು ಅದೇ ನಾವೇನು ಗೊತ್ತಾ, ಈ ಮಿಷಿನಲ್ಲಿ ನಾವು ಹೆಂಗೆ ಬೇಕಾದರೂ ಮಾಡ್ಬೋದು, ಎಲ್ಲಿ ಬೇಕಾದರೂ ಅದನ್ನು ಚೇಂಜಸ್ ಮಾಡ್ಕೋಬೋದು, ಆ್ಯಡ್ ಮಾಡ್ಕೋಬೋದು, ಏನು ಬೇಕಾದ್ರೂ ಈ ಮಿಷಿನಲ್ಲಿ ವರ್ಕ್ ಮಾಡೋರು ಮಾಡ್ಬೋದು. ಅದೇ ಏನು ಗೊತ್ತಾ, ಕಂಪ್ಯೂಟರ್ ಮಿಷಿನಲ್ಲಿ ಅದು ಏನಿರುತ್ತಲ್ವ ಡಿಸೈನು ಅದೇ ಮಾಡಬೇಕಾಗತ್ತೆ, ಮತ್ತು ನಾವೇನು ಅದಕ್ಕೆ ಏನೇನು ಆಲ್ಟ್ರ್ ಮಾಡೋಕ್ಕೆ ಆಗಲ್ಲ. ಆಮೇಲೆ ನಿನ್ನೆ ಏನಾಯಿತು ಅಂದರೆ, ನಿನ್ನೆ ಒಂದು ನನಗೊಂದು ಡಿಸೈನ್ ಬೇಕಿತ್ತು, ಯಾರೋ ಒಬ್ಬರು ಒಂದು ಡಿಸೈನ್ ಕಳಿಸಿದ್ರು, ಆ ಥರ ಡಿಸೈನ್ ನನ್ನ ಹತ್ರ ಇದು ಕಂಪ್ಯೂಟರ್ ಮಿಷಿನಲ್ಲಿ ಆ ಥರ ಡಿಸೈನ್ ಇರಲಿಲ್ಲ. ನಾನು ಅದನ್ನು ಪರ್ಚೇಸ್ ಮಾಡೋಣ ಅಂತ ಕೇಳಿದೆ, ಬಟ್ ಒಂದು ಮೂರು ಕಡೆ ಕೇಳಿದೆ, ಎಲ್ಲೂ ಅದು ಡಿಸೈನು ಸಿಗಲಿಲ್ಲ. ಅದನ್ನು ಮಾಡಿಕೊಡ್ತೀನಿ ಅಂದರು, ಅದನ್ನು ಮತ್ತೆ ಅವರು ಪಂಚ್ ಮಾಡಿಕೊಡೋಕ್ಕೆ 350 ಕೇಳಿದರು. ಅದನ್ನು ನಾನು ಆ ಡಿಸೈನ್ನ ಅವ್ರ ಹತ್ರ 350 ಅಮೌಂಟ್ ಕೊಟ್ಬಿಟ್ಟು ಮಾಡಿಸ್ಕೊಂಡು ನಾನು ಇಲ್ಲಿ ಕಸ್ಟಮರ್ ಹತ್ರ ಎಲ್ಲಿ ತಗೊಳ್ಳೋದು, ಏನು ತಗೊಳ್ಳೋದು, ಏನು ಕತೆ ಅಲ್ವಾ? ಇದರಲ್ಲಿ ಆದರೆ ನಾವು ಹೆಂಗೆ ಬೇಕಾದ್ರೂ ಮಾಡ್ಕೋಬೋದು ನೋಡಿ, ಯಾವ ಥರ ಬೇಕಾದ್ರೂ ಈ ಮಿಷಿನಲ್ಲಿ ನಾವು ಮಾಡ್ಕೋಬೋದು. ನೀವು ಏನಿಲ್ಲ, ಒಂದು ಸ್ವಲ್ಪ ನೀವು ಪ್ರಾಕ್ಟೀಸ್ ಮಾಡಿ ಫಿನಿಷಿಂಗ್ ನೀಟಾಗಿ ಬರೋವರೆಗೂ ಕಲ್ತ್ಕೊಂಡ್ರೆ ಸಾಕು ಅಷ್ಟೇ. ಆಮೇಲೆ ನೀವು ಆರಾಮಾಗಿ ಯಾವ ಥರ ಡಿಸೈನ್ ಬೇಕಾದ್ರೂ ನೀವೇ ಮಾಡ್ಕೋಬೋದು, ಏನು ತಲೆ ಕೆಡಿಸ್ಕೊಳ್ಳೋ ಅಂತ ನೆಸೆಸಿಟಿ ಇಲ್ಲ. ಆಯಿತಾ? ಒಂದು ಸ್ವಲ್ಪ ನಿಮ್ಮ ಫಿನಿಷಿಂಗ್ ಬರೋವರೆಗೂ ಪ್ರಾಕ್ಟೀಸ್ ಮಾಡಬೇಕು. ಒಂದಿನ ಎರಡು ದಿನಕ್ಕೆ ನಿಮಗೆ ಫಿನಿಷಿಂಗ್ ಬರಲಿಲ್ಲ, ಇದೇನಪ್ಪ ಈ ಥರ ಡಿಸೈನು, ನಾವು ಈ ಥರ ಮಾಡೋಕ್ಕೆ ಮಾಡಿದ್ರೆ ಏನು, ನಾವು ಮಿಷಿನ್ ತಗೊಳ್ದಿದ್ರೆ ಏನು, ಈ ಥರ ಥಿಂಕ್ ಮಾಡಿಕೊಂಡು ಅರ್ಧ ಸುಮ್ಮನೆ ಇರೋದಕ್ಕಿಂತ, ನಿನ್ನೆ ಒಬ್ಬರು ಪಾಪ ಮಂಡ್ಯದವರು ಅವರು ಕಾಲ್ ಮಾಡಿ ರಾತ್ರಿ ತುಂಬ ಬೇಜಾರು ಮಾಡ್ಕೊಂಡು ಕಾಲ್ ಮಾಡಿದರು. ಏನಂದರೆ ಮಿಷಿನ್ ತಗೊಳಕ್ಕೆ ಅಂತ ಹೋದ್ರಂತೆ ಅವರ ಹಸ್ಬೆಂಡ್ ಕರ್ಕೊಂಡು, ನಾನು ಮಾಡಲೇಬೇಕು ಕಲೀಲೇಬೇಕು ಅಂತ. ಅಂದರೆ ಅವರು ಬ್ಲೌಸ್ ಎಲ್ಲನೂ ಅವ್ರು ಯೂಟ್ಯೂಬಲ್ಲಿ ನೋಡ್ಕೊಂಡೇ, ಎಲ್ಲೂ ಯಾವುದೇ ಕ್ಲಾಸಿಗೆ ಹೋಗ್ದೇ ಬ್ಲೌಸ್ ಎಲ್ಲ ಸ್ಟಿಚ್ ಮಾಡೋದು ಕಲ್ತಿದ್ದಾರಂತೆ. ಈಗ ಅವರು ಎಂಬ್ರಾಯ್ಡ್ರಿ ವರ್ಕ್ ಕಲಿಬೇಕು ಅಂತ ಮಿಷಿನ್ ಕೇಳೋಕ್ಕೆ ಹೋದರೆ ಅಂಗಡಿಯವ್ರು ಹೇಳಿದ್ರಂತೆ ಮಂಡ್ಯದಲ್ಲಿ, ಇಲ್ಲ ನಿಮಗಿದು ಮಾಡೋಕ್ಕಾಗೋದೇ ಇಲ್ಲ, ಇದು ಲೇಡೀಸ್ ಮಾಡ್ತಾರಾ, ಲೇಡೀಸ್ ಯಾರಾದರೂ ಮಾಡೋಕ್ಕಾಗುತ್ತಾ ಇದನ್ನು ವರ್ಕ್ನ, ಮಾಡೋಕ್ಕಾಗೋದೇ ಇಲ್ಲ, ಸುಮ್ಮನೆ ಏನಕ್ಕೆ ಮಿಷಿನ್ ತಗೊಳ್ತೀರಾ ಅಂತೇಳ್ಬಿಟ್ಟು ವಾಪಸ್ ಕಳಿಸಿದ್ರಂತೆ. ಯಾಕೆ ಅಂತ, ಅವ್ರು ಮಿಷಿನ್ನು ಸೇಲ್ ಮಾಡ್ತಾರೋ ಇಂಟೆನ್ಷನ್ ಏನು, ಅವ್ರ ಕಾನ್ಫಿಡೆನ್ಸಲ್ಲಿ ಅವರು ಇಲ್ಲ ನಾವು ಮಾಡ್ತೀವಿ ಅಂತ ತೊಗೊಳೋಕ್ಕೆ ಮಿಷಿನ್ ತೊಗೊಳಕ್ಕೆ ಹೋದಾಗ ಏನಕ್ಕೆ ಇವ್ರು ಈ ಥರ ಎಲ್ಲ ಅವ್ರನ್ನ ಡಿಸ್ಕರೇಜ್ ಮಾಡಿ ಕಳಿಸ್ತಾರೆ ಅಂತಲೇ ಅರ್ಥ ಆಗ್ತಾ ಈ ಥರ ಮಾಡ್ತಾರೆ. ಯಾಕೆ ಬೇಕು ಅಂತ ಗೊತ್ತಿಲ್ಲ ಅವರಿಗೆ ಪಾಪ. ಇವರಿಗೆ ಇಂಟ್ರೆಸ್ಟ್ ಇರಬೇಕಾದ್ರೆ ಅವ್ರಿಗೇನು ಕಷ್ಟ ಅಂತಲೇ ನನಗೆ ಅರ್ಥ ಆಗ್ತಿಲ್ಲ. ಆದಷ್ಟು ಎಲ್ಲರೂ ಮಾಡ್ಬೋದು ನೋಡಿ, ನಾನೇ ಮಾಡ್ತಾ ಇದ್ದೀನಿ. ಎಷ್ಟು ಬ್ಲೌಸ್ಗಳನ್ನ ವರ್ಕ್ ಮಾಡ್ತೀನಿ ಅಂತ ನೋಡ್ತಾ ಇದ್ದೀರಾ ನೀವು? ನಾನೇ ಮಾಡ್ತಾ ಇದ್ದೀನಿ, ನಾನೇನು ಹುಡುಗಿ ಅಲ್ವಾ ಮಾಡೋಕ್ಕೆ. ಏನಕ್ಕೆ ಈ ಥರ ಎಲ್ಲ ಅವರು
ನೆಗೆಟಿವ್ ಆಗಿ ಹೇಳಿ ಹೇಳಿ ಕಳಿಸ್ತಾರೆ ಅಂತಲೇ ಅರ್ಥ ಆಗ್ತಿಲ್ಲ. ಇವನ್ ನನಗೂ ಕೂಡ ಅದೇ ಥರ ಹೇಳಿದರು ಸ್ಟಾರ್ಟಿಂಗಲ್ಲಿ ಹಾಸನಲ್ಲಿ. ಅಯ್ಯಪ್ಪ ಮೊನ್ನೆ ಒಬ್ಬರು ತೊಗೊಳಕ್ಕೆ ಹೋದಾಗ ಅವ್ರಿಗೂ ಅದೇ ಥರ ಹೇಳಿ ಕಳಿಸಿರೋದು, ಏನೋ ಧೈರ್ಯ ಮಾಡಿ ತೊಗೋತಾ ಇದ್ದೀರಾ ಅಷ್ಟೇ, ನಿಮ್ಮ ಕೈಲೆಲ್ಲ ಮಾಡೋಕ್ಕಾಗಲ್ಲ ಅಂತ ಹೇಳಿ ಕಳಿಸಿರೋದು. ಏನಕ್ಕೆ ಈ ಥರ ಎಲ್ಲ ಮಾಡ್ತಾರೆ ಅಂತಲೇ ಅರ್ಥ ಆಗ್ತಾಯಿಲ್ಲ. ನಿಜವಾಗ್ಲೂ ಎಲ್ಲರೂ ಮಾಡ್ಬೋದು, ಯಾಕೆ ಮಾಡೋಕ್ಕಾಗಲ್ಲ? ಅಯ್ಯೋ ನಮ್ಮ ಆನ್ಲೈನ್ ಕ್ಲಾಸಲ್ಲಂತೂ ಎಷ್ಟು ಫಾಸ್ಟ್ ಇದ್ದಾರೆ ಅಂತಂದರೆ ಹೇಳೋಕ್ಕಾಗಲ್ಲ. ನಾನು ಕಲಿಬೇಕಾದ್ರೂ ಅಷ್ಟು ಫಾಸ್ಟಾಗಿ ಕಲ್ತಿದ್ನೋ ಇಲ್ವೋ, ಅಷ್ಟು ಫಾಸ್ಟ್ ಇದ್ದಾರಪ್ಪ, ತುಂಬ ಫಾಸ್ಟಾಗಿ ಕಲಿತಾ ಇದ್ದಾರೆ, ಅಷ್ಟು ಫಿನಿಷಿಂಗು ಕಲಿತಾ ಇದ್ದಾರೆ ಅಂತ ಅಂದರೆ ಯಾಕೆ ಮಾಡೋಕ್ಕಾಗಲ್ಲ? ನಿಜವಾಗ್ಲೂ ನನಗಂತೂ ಅರ್ಥ ಆಗ್ತಿಲ್ಲ ಯಾಕೆ ಈ ಥರ ಎಲ್ಲ ಮಾಡ್ತಾರೆ. ಹೆಣ್ಮಕ್ಳಿಗೆ ಮಾಡೋರ್ಗೂ ನೆಟ್ಟಿಗೆ ಮಾಡೋಕ್ಕೆ ಬಿಡಲ್ಲ, ಏನಕ್ಕೆ ಮಾಡ್ತಾರೆ ಈ ಥರ ಅಂತಲೇ ಅರ್ಥ ಆಗ್ತಿಲ್ಲ. ಬಟ್ ಎಲ್ಲರೂ ಕೂಡ ಮಾಡ್ಬೋದು ನೋಡಿ, ನಾನು ಮಾಡ್ತಾ ಇಲ್ವಾ, ಎಷ್ಟು ಚೆನ್ನಾಗಿ ಮಾಡ್ತಾ ಇಲ್ವಾ, ಎಲ್ಲ ನೀವೆಲ್ಲ ಹೇಳ್ತೀರಾ ಅಷ್ಟು ಚೆನ್ನಾಗಿ ಮಾಡ್ತಾ ಇದ್ದೀರಾ, ನಮಗೆಲ್ಲ ಒಂದು ಇನ್ಸ್ಪಿರೇಷನ್ ಅಂತ. ಮಾಡ್ಬೋದಪ್ಪ, ಎಲ್ಲರೂ ಕೂಡ ಮಾಡ್ಬೋದು, ಯಾಕೆ ಯಾರು ಮಾಡದೇ ಇರೋ ಥರ ಏನಿಲ್ಲ, ಮಾಡ್ಬೋದು ನೋಡಿ ಎಷ್ಟು ಚೆನ್ನಾಗಿ ಬಂತು. ಇದೇನು ನಾನೇನು ಟ್ರೇಸಿಂಗ್ ಮಾಡ್ಕೊಂಡಿರೋದಲ್ಲ, ಏನಿಲ್ಲ, ಸ್ಯಾರಿಲಿ ಒಂದು ಫ್ಲವರ್ ಕೊಟ್ಟಿದ್ದಾರೆ, ಅದನ್ನು ನೋಡಿಕೊಂಡು ಅದಕ್ಕೆ ಮ್ಯಾಚ್ ಆಗೋ ಥರ, ಜಸ್ಟ್ ಮ್ಯಾಚ್ ಆಗೋ ಥರ ನಾನೇ ಈ ಥರ ಮಾಡಿರೋದಷ್ಟೇ. ತೋರಿಸ್ತೀನಿ ನಿಮಗೆ ಇವಾಗ ಸ್ಯಾರಿಲಿ ಯಾವ ಥರ ಬಂದಿದೆ ಅಂತ, ಯಾವ ಥರ ಬುಟ್ಟ ಬಂದಿದೆ ಅಂತ, ನನ್ನ ಸ್ಲೀವಿಗೆ ಯಾವ ಥರ ಹಾಕ್ತೀನಿ ಅಂತ. ಸ್ಯಾರಿ ಮೇಲಿರೋ ಬುಟ್ಟನೇ ನಾನು ಟ್ರೇಸ್ ಮಾಡ್ಕೊಂಡು ಮಾಡ್ತೀನಿ, ಓಕೆನಾ? ಅದನ್ನು ಕೂಡ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಸ್ಲೀವ್ದು ಅಪ್ಲೋಡ್ ಮಾಡ್ತೀನಿ. ಕರೆಂಟ್ ಇಲ್ಲ, ಸಿಂಗಲ್ ಫ್ಯೂಸ್ ಆಗಿದೆ ಇವತ್ತು, ಬ್ಲೌಸ್ಗಳು ಕೊಡಬೇಕು ತುಂಬ ಬ್ಲೌಸಸ್ಸು, ಏನು ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ದೀನಿ. ತೋರಿಸ್ತೀನಿ ಇವಾಗ ನಾನು ಇದೆಲ್ಲ ನೋಡಿ, ಇದು ಫಿನಿಷಿಂಗ್ ಆಯಿತು, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ, ತುಂಬಾ ಚೆನ್ನಾಗಿ ಕಾಣಿಸ್ತಿದೆ. ಸಿಂಪಲ್ಲಾಗಿದೆ ಅಂತ ಅನಿಸೋದೇ ಇಲ್ಲ, ನಾನು ಸಿಂಪಲ್ಲಾಗಿ ಕೇಳಿರೋರಿಗೇ ಇಷ್ಟು ಚೆನ್ನಾಗಿ ಡಿಸೈನ್ ಮಾಡಿ ಕೊಟ್ಟಿದ್ದೀನಿ. ಬನ್ನಿ ಇವತ್ತು, ಇದು ಇವತ್ತು ಸ್ಟಿಚ್ ಮಾಡಿ ಸ್ಟಿಚ್ ಮಾಡಿ ಕೊಡಬೇಕು, ಇನ್ನು ಸ್ಲೀವ್ಸ್ ರೆಡಿ ಆಗಿಲ್ಲ, ಏನು ಮಾಡೋದು ಗೊತ್ತಿಲ್ಲ ನೋಡಿ. ಇವಾಗ ಈ ಸ್ಯಾರಿ ನೋಡಿ, ಈಗ ಸ್ಯಾರಿ ತೋರಿಸ್ತಾ ಇದ್ದೀನಿ ಯಾವ ಥರ ಇದೆ ಅಂತ. ಇದು ಬುಟ್ಟ ಈಗ ಬಂದಿದೆಯಲ್ಲ, ಇದೇ ಬುಟ್ಟನ ನಾನು ಏನು ಸೇಮ್ ಇದೆ ಇದ್ರ ಮೇಲೆ ಟ್ರೇಸ್ ಮಾಡ್ಕೊಂಡು ನಾನು ಇವಾಗ ಬ್ಲೌಸಿಗೆ ಹಾಕೋದು, ಅದನ್ನು ತೋರಿಸ್ತೀನಿ ನೋಡಿ. ಈ ಥರ ಒಂದು ಸಿಂಪಲ್ಲಾಗಿ ಈ ಥರ ಬುಟ್ಟ ಇತ್ತಲ್ವ, ಅದಕ್ಕೆ ನಾನು ಇದಕ್ಕೆ ರಿಲೇಟೆಡ್ ಆಗಿಯೇ ನಾನು ಒಂದು ಈ ಥರ ಫ್ಲವರೇ ಮಾಡೋಣ ಅಂತ ಹೇಳಿಬಿಟ್ಟು ನಾನು ನೆಕ್ಕಿಗೆ ಹಾಕಿರೋದು. ಈಗ ಇದೇನು ತೋರಿಸ್ತಾ ಇದ್ದೀನಲ್ಲ, ಇದೇ ಬುಟ್ಟನ ನಾನು ಸ್ಲೀವಿಗೆ ಹಾಕ್ತೀನಿ, ಎರಡು ಕಡೆ ಸ್ಲೀವ್ಗೂ ಕೂಡ ಇದೇ ಥರ ಬುಟ್ಟನ್ನು ಹಾಕ್ತೀನಿ. ಮಿನಿಮಮ್ ಏನಿಲ್ಲ ಅಂತ ಅಂದ್ರೂ ನಾವು ಈ ಥರ ಡಿಸೈನ್ನ ಮಾಡಿಕೊಟ್ಟಾಗ 1000 ಮೇಲೆ ಖಂಡಿತವಾಗ್ಲೂ ತೊಗೋಬೋದು, ಓಕೆನಾ? ನಾನು ನಿಜವಾಗ್ಲೂ ಎಷ್ಟಕ್ಕೆ ಮಾಡಿಕೊಟ್ಟಿದ್ದೀನಿ ಅಂದರೆ ಹೇಳ್ಕೊಳ್ಳಂಗಿಲ್ಲ. ಹಾಗೆ ನಂದು ಇಂಟೆನ್ಷನ್ ಏನಂದರೆ ಚೆನ್ನಾಗಿ ಮಾಡಿಕೊಡ್ಬೇಕು, ಅವ್ರಿಗೆ ಇಷ್ಟ ಆಗಬೇಕು ಅಷ್ಟೇ, ಓಕೆನಾ? ನೋಡಿ, ಥ್ಯಾಂಕ್ ಯು.